ಇಂದು ನಾನು ಬಿಸಿ ಬಿಸಿ ಕ್ಯಾಪ್ಸಿಕಂ ಬಜ್ಜಿ ಅಥವಾ ದೊಣ್ಣೆ ಮೆಣಸಿನಕಾಯಿ ಬಜ್ಜಿ ಮಾಡ್ತಾ ಇದ್ದೇನೆ ಸಂಜೆ ವೇಳೆಗೆ ಕಾಫಿ ಟೀ ಜೊತೆಗೆ ಬಿಸಿ ಬಿಸಿಯಾದ ಖಾರ್ಖಾರವಾದ ಕ್ಯಾಪ್ಸಿಕಂ ಬಜ್ಜಿ ಇದ್ದರೆ ಅದರ ಮಜಾನೇ ಬೇರೆ ಮೆಣಸಿನಕಾಯಿ ಬಜ್ಜಿ ತಿಂದೇ ತಿಂದಿರ್ತೀರಾ ಆದರೆ ಈ ಕ್ಯಾಪ್ಸಿಕಂ ಬಜ್ಜಿ ಒಂದ್ಸಲ ಮಾಡಿ ನೋಡಿ ಇದರ ರುಚಿ ಮೆಣಸಿನಕಾಯಿ ಬಜ್ಜಿಗಿಂತಲೂ ಭಿನ್ನವಾಗಿರುತ್ತದೆ ಇದರ ಮೇಲೆ ಹಾಕುವ ಸ್ಟಫಿಂಗ್ಗಳಾದ ಕ್ಯಾರೆಟ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಖಾರ ಚಾಟ್ ಮಸಾಲ ಸ್ವಲ್ಪ ಉಪ್ಪು ನಿಂಬೆಹಣ್ಣಿನ ರಸ ಇದರ ಸ್ವಾದ ಇನ್ನಷ್ಟು ಹೆಚ್ಚಿಸುತ್ತದೆ ಹಾಗಾದ್ರೆ ಬನ್ನಿ ಕ್ಯಾಪ್ಸಿಕಂ ಬಜ್ಜಿ ಹೇಗೆ ಮಾಡೋದು ಅಂತ ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನೆಲ್ ಗೆ ಸ್ವಾಗತ ನಾನು ಸುರೇಖಾ ತಲ್ವಾರ್ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಕ್ಯಾಪ್ಸಿಕಂ ಬಜ್ಜಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ನಾನೀಗ ಯಾವ ತರ ಕಟ್ ಮಾಡ್ಕೋಬೇಕು ಕ್ಯಾಪ್ಸಿಕಂ ಅಂತ ತೋರಿಸ್ತಾ ಇದೀನಿ ನೋಡಿ ಪೂರ್ತಿಯಾಗಿ ಕರಿಯೋರಾದ್ರೆ ಈ ತರ ಇದನ್ನ ಕ್ಯಾಪ್ಸಿಕಂ ಸ್ವಲ್ಪ ಸ್ವಲ್ಪ ಇದಕ್ಕೆ ಹೋಲ್ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ನಾವು ಇದಕ್ಕೆ ಹಿಟ್ಟು ಹಚ್ಚಿ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಇದು ಉಬ್ಬಿ ಒಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಣ್ಣೆ ಸಿಡಿಯೋದು ಆ ತರ ಆಗುತ್ತೆ ಹಾಗಾಗಿ ಈ ತರ ಕಟ್ ಮಾಡಿ ಹಾಕೋದ್ರಿಂದ ಒಳಗಡೆ ಗಾಳಿ ಹೋಗುತ್ತೆ ಹಾಗಾಗಿ ಉಬ್ಬಿ ಒಡಿಯೋದಿಲ್ಲ ಇದು ಪೂರ್ತಿಯಾಗಿ ಕ್ಯಾಪ್ಸಿಕಂ ಫ್ರೈ ಮಾಡ್ಕೋಬೇಕಾದ್ರೆ ಆ ತರ ಮಾಡ್ಕೋಬೇಕು ಇಲ್ಲ ಆ ತರ ಬೇಡ ಅಂದ್ರೆ ಈ ತರ ಒಂದು ಕ್ಯಾಪ್ಸಿಕಂ ನಲ್ಲಿ ನಾಲ್ಕು ಭಾಗವಾಗಿ ಕಟ್ ಮಾಡಿ ಕೂಡ ಮಾಡಬಹುದು ನೋಡಿ ಈಗ ಈ ತರ ಕಟ್ ಮಾಡಿ ಇಲ್ಲ ಬೀಜ ಬೇಡ ಅಂದ್ರೆ ಬೀಜ ಕೂಡ ತೆಗೆದುಬಿಟ್ಟು ಮಾಡಬಹುದು ಚೆನ್ನಾಗಿರುತ್ತೆ ನೋಡಿ ಈ ಬೀಜ ತೆಗಿತಾ ಇದೀನಿ ನಾನು ಇದಕ್ಕೆ ಈಗ ನಾನು ಸ್ಟಫಿಂಗ್ ಗೆ ತರಕಾರಿಗಳು ಏನೇನು ಬೇಕು ಅಂದ್ರೆ ಕೊತ್ತಂಬರಿ ಸೊಪ್ಪು ಬೇಕು ಈರುಳ್ಳಿ ಕ್ಯಾರೆಟ್ ಬೇಕಾಗುತ್ತೆ ಈಗ ನಾನು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೋತಾ ಇದೀನಿ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಡಿಫರೆಂಟ್ ಆಗಿರುತ್ತೆ ಈ ಮೆಣಸಿನಕಾಯಿ ಬಜ್ಜಿ ಈ ಈರುಳ್ಳಿ ಬಜ್ಜಿಗಿಂತಲೂ ಇದು ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ ಇದು ಮೇಲೆ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ನಾನು ಈಗ ಕ್ಯಾರೆಟ್ ನ ತುಂಬಿಟ್ಕೋತಾ ಇದೀನಿ ನೋಡಿ ಈರುಳ್ಳಿ ಕೂಡ ಸಣ್ಣ ಸಣ್ಣದ ಕಟ್ ಮಾಡ್ಕೋಬೇಕು ದಪ್ಪ ದಪ್ಪ ಮಾಡ್ಕೊಂಡ್ರೆ ತಿನ್ನಕ್ಕೆ ಕಷ್ಟ ಆಗುತ್ತೆ ಅದರ ಮೇಲೆ ಸ್ಟಫಿಂಗ್ ಮಾಡಬೇಕಲ್ಲ ಹಾಗಾಗಿ ಅದರ ಮೇಲೆ ನಿಂತ್ಕೊಳ್ಳಲ್ಲ ಬಿದ್ದುಬಿಡುತ್ತೆ ಹಾಗಾಗಿ ಸಣ್ಣ ಸಣ್ಣದ ಕಟ್ ಮಾಡಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನೀಗ ಕಟ್ ಮಾಡ್ತಾ ಇದೀನಿ ನೋಡಿ ಇದು ಸ್ಟಫಿಂಗ್ ಗೆ ಇದಿಟ್ಟು ರೆಡಿ ಆಯ್ತು ಈಗ ಹಿಟ್ ಕಲಸ್ಕೊಳ್ಳೋದು ಯಾವ ತರ ಅಂತ ತೋರಿಸ್ತಾ ಇದೀನಿ ನೋಡಿ ಕಡಲೆಬೇಳೆ ಹಿಟ್ಟು ತಗೊಂಡಿದ್ದೀನಿ ಒಂದು ಬೌಲಷ್ಟು ಕಡಲೆಬೇಳೆ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ಕಾಲು ಭಾಗಷ್ಟು ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ಅಚ್ಚ ಖಾರದ ಪುಡಿ ಖಾರಕ್ಕೆ ಬೇಕಾಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಈಗ ನಾನು ಜೀರಿಗೆ ಪುಡಿ ಜೀರಿಗೆ ಬದಲು ಜೀರಿಗೆ ಪುಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ಓಂ ಕಾಳು ತಗೊಂಡಿದ್ದೀನಿ ಇದು ಈ ಥರ ಕೈಯಲ್ಲಿ ಈ ಥರ ತಿಕ್ಕಿ ಹಾಕೋದ್ರಿಂದ ಸ್ಮೆಲ್ಲು ಚೆನ್ನಾಗಿರುತ್ತೆ ಕುಟ್ಟಿ ಹಾಕೋದ್ಗಿಂತಲೂ ಈ ಥರನೇ ಪೂರ್ತಿಯಾಗಿ ಹಾಕಬೇಕು ಪೂರ್ತಿಯಾಗಿ ಹಾಕೋ ಬದಲು ಈ ಥರ ನಾವು ಕೈಯಲ್ಲಿ ಉಜ್ಜಿಬಿಟ್ಟು ಹಾಕಿದ್ರೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಈಗ ನಾನು ಡ್ರೈ ಆಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಇದು ತೀರಾ ತಿಳುವಾಗಿ ಕಲಸ್ಕೋಬಾರ್ದು ತೀರಾ ಗಟ್ಟಿನೂ ಕಲಸ್ಕೋಬಾರ್ದು ಕ್ಯಾಪ್ಸಿಕಂ ಮೇಲೆ ಇದು ಹಿಟ್ಟು ಅಂಟೋ ಥರ ನಾವು ಕಲಸ್ಕೋಬೇಕಾಗುತ್ತೆ ದೋಸೆ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿರಬೇಕು ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ಈ ಅದಕ್ಕೆ ನಾವು ಇದನ್ನು ಹಿಟ್ಟನ್ನ ಕಲಸ್ಕೋಬೇಕಾಗುತ್ತೆ ಈಗ ನಾನು ಕರಿಯೋದಕ್ಕೆ ಎಣ್ಣೆಕಾಯಲ್ಲಿ ಇಡ್ತಾ ಇದ್ದೀನಿ ಪೂರ್ತಿ ಕ್ಯಾಪ್ಸಿಕಂ ಅಂದರೆ ದೊಡ್ಡ ದೊಡ್ಡದು ಕ್ಯಾಪ್ಸಿಕಂ ಇರುತ್ತೆ ಹಾಗಾಗಿ ಜಾಸ್ತಿ ಎಣ್ಣೆ ಹಾಕೋಬೇಕಾಗತ್ತೆ ನೋಡಿ ನಾನು ಹಿಟ್ಟು ಹಾಕಿ ತೋರಿಸಿದ್ನಲ್ಲ ಆ ಥರ ಹಿಟ್ಟು ಹಾಕಿದ ತಕ್ಷಣ ಮೇಲೆ ಬಂದುಬಿಡಬೇಕು ಆವಾಗ ಎಣ್ಣೆ ಕಾದಿದೆ ಅಂತ ನೋಡಿ ಈಗ ಪೂರ್ತಿಯಾಗಿ ನಾನು ಕ್ಯಾಪ್ಸಿಕಮ್ಗೆ ಹಚ್ಕೊಂಡಿದ್ದೀನಿ ಹಿಟ್ಟನ್ನ ನೋಡಿ ಈ ಥರ ಮೇಲೆ ಎಣ್ಣೆ ಹಾಕಬೇಕು ಎಲ್ಲಾದರೂ ಖಾಲಿ ಜಾಗ ಇದ್ದರೆ ಬೇಕು ಅಂದರೆ ಮತ್ತೆ ನಾವು ಹಿಟ್ಟು ಸ್ವಲ್ಪ ಹಾಕೋಬಹುದು ಕಲಸಿರೋ ಹಿಟ್ಟನ್ನ ಏಕೆಂದರೆ ದಪ್ಪ ಇರುತ್ತೆ ಕ್ಯಾಪ್ಸಿಕಮ್ಮು ಪೂರ್ತಿಯಾಗಿ ಮುಳುಗ್ಸೋಕ್ಕಾಗಲ್ಲ ಹಾಗಾಗಿ ಈ ಥರ ನಾವು ಮೇಲೆ ಬೇಕಂದ್ರೂ ಸ್ವಲ್ಪ ಹಚ್ಕೋಬಹುದು ನೋಡಿ ನಾವು ಹಾಕಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ತುಂಬ ಹೊತ್ತು ಫ್ರೈ ಮಾಡ್ಕೋಬೇಕು ಯಾಕಂದರೆ ಒಳಗಡೆ ಸ್ವಲ್ಪ ಕ್ಯಾಪ್ಸಿಕಮ್ ಬೇಯಬೇಕು ಹಾಗಾಗಿ ನೋಡಿ ಪೂರ್ತಿ ಎಲ್ಲ ಕಡೆ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಈಗ ನಾನು ಕಟ್ ಮಾಡಿಟ್ಟಿರೋದನ್ನು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬ ಈಸಿ ದಪ್ಪ ಇರೋದನ್ನಂದರೆ ಅದು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ಕಟ್ ಮಾಡೋದಾದರೆ ತುಂಬ ಈಸಿ ಕೂಡ ಎಣ್ಣೆ ಕಡಿಮೆ ಇದ್ದರೂ ನಡೆಯುತ್ತೆ ನೋಡಿ ಇದು ಸಹ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡಿದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ಕ್ಯಾಪ್ಸಿಕಮ್ಮು ದಪ್ಪ ಇರುತ್ತೆ ಹಾಗಾಗಿ ಸ್ವಲ್ಪ ಫ್ರೈ ಆಗಲ್ಲ ಹಾಗಾಗಿ ಈ ಥರ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗತ್ತೆ
ನೋಡಿ ಇದು ಸಹ ಫ್ರೈ ಆಯ್ತು ಈಗ ನೋಡಿ ಕ್ಯಾಪ್ಸಿಕಂ ಬಜ್ಜಿ ರೆಡಿ ಆಯ್ತು ಇದಕ್ಕೆ ಸ್ಟಫಿಂಗ್ ಯಾವ ತರ ಮಾಡೋದು ಅಂತ ನಾನು ಈಗ ತೋರಿಸ್ತೀನಿ ನೋಡಿ ಈ ತರ ಪೂರ್ತಿಯಾಗಿ ಫ್ರೈ ಮಾಡ್ಕೊಂಡಿರೋ ಕ್ಯಾಪ್ಸಿಕಂ ಇದು ಇದರಲ್ಲಿ ನಾವು ಈ ತರ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಒಬ್ಬೊಬ್ಬರು ಕ್ಯಾಪ್ಸಿಕಂ ತಿನ್ನೋದಕ್ಕೆ ಇಷ್ಟಪಡಲ್ಲ ಈ ತರ ಮಾಡಿ ನೋಡಿ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಮೊದಲಿಗೆ ನಾನು ಕ್ಯಾರೆಟ್ ಹಾಕ್ತಾ ಇದೀನಿ ಎಲ್ಲ ತರಕಾರಿ ಸೇರಿಸ್ಕೂ ಕೂಡ ಅದಕ್ಕೆ ಮಸಾಲೆ ಹಚ್ಚಿ ಒಂದೇ ಸಲ ಕೂಡ ಹಚ್ಚಿಬಿಟ್ಟು ಕೊಡಬಹುದು ಈ ತರ ಫ್ರೆಶ್ ಆಗಿ ನಾವು ಮಸಾಲೆ ಎಲ್ಲ ಕಲಸ್ತೇನೆ ಅದೇ ತರ ಪೂರ್ತಿಯಾಗಿ ನಾವು ಈಗ ತರಕಾರಿ ಹಾಕಿ ಮೇಲೆ ಒಂದೊಂದಾಗಿ ಮಸಾಲೆನ ಕೂಡ ಹಾಕಬಹುದು ಈಗ ನಾನು ಅಜ್ಕಾರ್ ಪುಡಿ ಹಾಕ್ತಾ ಇದೀನಿ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ನೋಡಿ ಸ್ಪೂನ್ ಅಲ್ಲಿ ಆದ್ರೆ ಒಂದೇ ಕಡೆ ಬಿದ್ದುಬಿಡುತ್ತೆ ಅಂತ ನಾನು ಕೈಯಲ್ಲೇ ಹಾಕ್ತಾ ಇದೀನಿ ಉಪ್ಪು ಈಗ ಚಾಟ್ ಮಸಾಲಾ ಹಾಕ್ತಾ ಇದೀನಿ ಈ ಚಾಟ್ ಮಸಾಲಾ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮೇಲೆ ನಿಂಬೆ ಹಣ್ಣಿನ ರಸ ನೋಡಿ ಇದು ಸಹ ಇದೇ ತರ ಕಟ್ ಮಾಡಿ ಮೇಲೆ ಹಾಕಿದ್ರೆ ಈ ಈರುಳ್ಳಿ ಕ್ಯಾರೆಟ್ ಎಲ್ಲ ಕೆಳಗಡೆ ಬಿದ್ದುಬಿಡುತ್ತೆ ಹಾಗಾಗಿ ಸ್ವಲ್ಪ ಕಟ್ ಮಾಡಿ ಈ ತರ ನಾವು ಇದಕ್ಕೆ ಫಿಲ್ಲಿಂಗ್ ಮಾಡ್ಕೋಬೇಕು ಈರುಳ್ಳಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಚಾಟ್ ಮಸಾಲಾ ಅಚ್ಚಕಾರದ ಪುಡಿ ಉಪ್ಪು ನಿಂಬೆ ಹಣ್ಣಿನ ರಸ ಇಷ್ಟು ಹಾಕಬೇಕಾಗುತ್ತೆ ಇದು ಸಹ ಅದೇ ತರ ನಾನು ಸ್ಟಫಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಸಾಯಂಕಾಲ ಟೀ ಜೊತೆ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ನಬಹುದು ಇಲ್ಲಾಂದ್ರೆ ಮನೆಗೆ ಯಾರಾದರೂ ಗೆಸ್ಟ್ ಬಂದ್ರೆ ಆತ ಆವಾಗನು ಮಾಡಬಹುದು ಯಾಕಂದ್ರೆ ಡಿಫರೆಂಟ್ ಆಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಂ ಬಜ್ಜಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಕ್ಯಾಪ್ಸಿಕಂ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ತಗೊಂಡಿದ್ದೀನಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಕರಿಯಲು ಬೇಕಾಗುವಷ್ಟು ಎಣ್ಣೆ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಅಡಿಗೆ ಸೋಡಾ ಚಾಟ್ ಮಸಾಲಾ ಸ್ವಲ್ಪ ಒಂದು ಬೌಲ್ ಅಷ್ಟು ನಾನು ಕಡಲೆಬೇಳೆ ಹಿಟ್ಟು ತಗೊಂಡಿದ್ದೀನಿ ಓಂ ಕಾಳು ಅಂತಾರೆ ಅಜ್ವೇನ್ ಅಂತಾರೆ ಅದು 1/2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಅಚ್ಚಕಾರದ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು